ನಮಸ್ಕಾರ ಕನ್ನಡಿಗ, ಎಲ್ಲರೂ ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ. ಎಲ್ಲ ಶಿವರಾತ್ರಿನ ಒಳ್ಳೆ ಜಾಗರಣೆಯಿಂದ ಎಂಜಾಯ್ ಮಾಡಿ, ಎಂಜಾಯ್ ಮಾಡ್ರಪ್ಪ ಶಿವರಾತ್ರಿ. ನನಗೆ ಇವತ್ತು ಆಫೀಸ್ ಇದೆ ಗುರು. ವಾ, ಏನಿದು ಉಜ್ಕೊಂಡಿರೋ ಮಾರ್ಕ್ ಇಲ್ಲ ಕಣ ಸಹಿತ, ಬಟ್ ಯಾವಪ್ಪ. ಸೊ ಗುರು, ಡಿ ಬಿ ಕಿಲ್ಲರ್ ಹಾಕಿದ್ದೀನಿ ಇವತ್ತು. ಸೊ ನೋಡೋಣ ಇವತ್ತು ಸೌಂಡ್ ಹೆಂಗಿದೆ ವಿತ್ ಡಿ ಬಿ ಕಿಲ್ಲರು. ವಿತೌಟ್ ಡಿ ಬಿ ಕಿಲ್ಲರ್ ಓಡಿಸ್ದೆ, ವಿತ್ ಡಿ ಬಿ ಕಿಲ್ಲರ್ ಓಡಿಸ್ ನೋಡೋಣ. ಸೊ ಇನ್ನೊಂದು ಏನಂದರೆ ನೋಡಿರಿ, ಬ್ರೇಕ್ ಪ್ಯಾಡ್ಸು ಫುಲ್ ಖಾಲಿ ಗುರು, ಫುಲ್ ಖಾಲಿ. ಈ ಪ್ಯಾಡು ಏನು ಗೊತ್ತಾ, ಬೇಗ ಹೋಗೋದು. ಈ ಇದಿದೆಯಲ್ವಾ ಈ ಡಿಸ್ಕು, ಏನಂತಾರೆ ಇದನ್ನು, ಡಿಸ್ಕ್ ಪ್ಯಾಡ್ಸ್ ಫುಲ್ಲು ಖಾಲಿ ಹೋಗ್ಬಿಟ್ಟಿದೆ. ಡಿಸ್ಕ್ ಪ್ಲೇಟ್ ಕೂಡ ಹೋಗ್ತಾ ಇದೆ, ಹೋಗ್ಬಿಡೈತೆ ಡಿಸ್ಕ್ ಪ್ಲೇಟ್ ಕೂಡ ಹೋಗ್ಬಿಡೈತೆ. ಸೊ ಈಗ ನಾನು ಡಿಸ್ಕ್ ಪ್ಯಾಡ್ಸ್ನ ಚೇಂಜ್ ಮಾಡೋದು ವೇಸ್ಟು. ಆ್ಯಕ್ಚುಲಿ ಡಿಸ್ಕು ಪ್ಲೇಟ್ ಸರಿಯಾಗಿದ್ದರೆ ಪ್ಯಾಡ್ಸ್ ಸ್ವಲ್ಪ ಬಾಳಿಕೆ ಬರ್ತವೆ. ನಂದು ಏನಾಗ್ಬಿಡೈತೆ ಅಂದರೆ, ಇಲ್ಲಿ ನೋಡಿರಿ, ಇಲ್ಲಿ ಎಷ್ಟು ಮಾರ್ಕ್ಗಳು ಹಿಂಗಂದರೆ ಸಿಗುತ್ತೆ. ಸೊ ಈ ಟೈಮಲ್ಲಿ ಪ್ಲೇಟೇ ಚೇಂಜ್ ಮಾಡಿಸ್ಬಿಟ್ರೆ ನಿಮಗೆ ಡಿಸ್ಕ್ ಪ್ಯಾಡ್ಸ್ಗಳು ಸ್ವಲ್ಪ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ನೀವು ಹಾಕ್ಸಿ ವೇಸ್ಟು, ಒಂದೂವರೆ ತಿಂಗಳು ಎರಡು ತಿಂಗಳಿಗೆಲ್ಲ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಪ್ಲೇಟ್ನೇ ಚೇಂಜ್ ಮಾಡಿಸೋಣ ಅಂತ. ಫ್ರಂಟ್ ಚೆನ್ನಾಗೈತೆ, ಬಟ್ ಪ್ಯಾಡ್ಸ್ ಹೋಗ್ಬಿಟ್ಟವೆ ಫ್ರಂಟ್ ಕೂಡ. ಏನಾದರೂ ಒಂದು ಖರ್ಚುಗಳು ಗುರು, ಗಾಡಿಗಳು ಮೇಂಟೈನ್ ಮಾಡೋದು ಅಂದರೆ. ಸೊ ವಿತ್ ಡಿ ಬಿ ಕಿಲ್ಲರ್, ಎಕ್ಸ್ಕ್ಯೂಸ್, ನಿಮ್ಗೆ ರೇವ್ ಮಾಡಿ ತೋರಿಸ್ಲಿಲ್ಲ, ನಾನು ಅದನ್ನೇ ಮರ್ತೋಗ್ತೀನಿ ಅವಾಗ. ಅಯ್ಯೋಯ್ಯಪ್ಪ, ಸ್ಟ್ಯಾಂಡ್ ಹಾಕಿರ್ಲಿಲ್ಲ ಗುರು. ಸೊ ವಿತ್ ಡಿ ಬಿ ಕಿಲ್ಲರು ಲೈಟಾಗಿ ಮಾಡ್ತೀನಿ, ಇಲ್ಲಿ ಮನೆಗಳವೆ. ಏನು ಡಿಫ್ರೆನ್ಸ್, ಏನು ಅಂಥದ್ದೇನಿರಲ್ಲ, ಬಟ್ ಲೈಟಾಗಿ ಮೈಲ್ಡಾಗಿ ಕಡಿಮೆ ಇರುತ್ತೆ. ಚೆನ್ನಾಗಿದೆ ವಿತ್ ಡಿ ಬಿ ಕಿಲ್ಲರ್ ಕೂಡ, ಸಕ್ಕತ್ತಾಗಿದೆ. ಸೊ ತೇಜಸ್ ಬ್ರೋ, ಬನ್ನಿರಿ ಒಂದಿನ ಕಂಪ್ಯಾರಿಸನ್ ವೀಡಿಯೋ ಮಾಡೋಣ, ಡೆವಿಲ್ ಎವಲ್ಯೂಷನ್ ವರ್ಸಸ್ ನಾಕ್ಟಸ್ 3-5 ನೋರಿ ಫುಮಿ. ಬನ್ನಿರಿ ಬ್ರೋ, ಸಂಡೇಸ್ ಯಾವಾಗ ಬೇಕಾದರೂ ಬನ್ನಿರಿ. ನಾನು ಇವಾಗ ನಿಮಗೆ ಇನ್ಸ್ಟಾ ಐ ಡಿ ಕೊಟ್ಟಿರ್ತೀನಿ ನಂದು, ನೋಡಿ ನನ್ನ ಇನ್ಸ್ಟಾ ಐ ಡಿ. ಸೊ ನೀವು ಡಿ ಎಮ್ ಬೇಕಾದ್ರೆ ಮಾಡಿ, ನಾನು ಹಂಗೆ ಕಾಂಟ್ಯಾಕ್ಟು ಮಾಡಿ ಸಿಗೋಣ, ಸಿಕ್ಬಿಟ್ಟು ಒಂದು ವೀಡಿಯೋ ಮಾಡೋಣ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬನ್ನಿ, ಆದರೆ ಸಂಡೇಸ್ನೇ ಟ್ರೈ ಮಾಡಿ, ಸಂಡೇಸ್ ಬರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನನಗೆ ಬೇರೆ ದಿನ ಕೆಲಸಗಳಿರ್ತವೆ ಆಫೀಸಲ್ಲಿ, ನೋಡ್ರಿ ಇಲ್ಲಿ ಇವಾಗ. ವಾವ್, ಬರ್ಡ್ಸ್ ಎಲ್ಲ ತಗೊಳ್ತು ಗಾಬು. ಸೊ ಟೈಮಿಗೆ ಆಲ್ರೆಡಿ 7:12 ಆಗೋಗಿದೆ ಗುರು, ಇಷ್ಟೊತ್ತಿಗೆ ನಾನು ಲಾಗಿನ್ ಆಗಬೇಕಾಗಿತ್ತು. ಬಟ್ ಶಿವರಾತ್ರಿ ಹಬ್ಬ, ಮನೆಯಲ್ಲಿ ವಿಳೆದೆಲೆ, ತೆಂಗಿನಕಾಯಿ, ಹೂವ ಇವೆಲ್ಲ ತಂದುಕೊಡೋ ಇರ್ತಾವಲ್ವ. ನಮ್ಮ ಅಣ್ಣ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ಬಿಟ್ಟ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಹಾಗಾಗಿ ಒಂದೊಂದು ಸತಿ ಮನೆ ಕೆಲಸಗಳು ಕೂಡ ಮುಖ್ಯ ಆಗಿರುತ್ತೆ. ಸೊ ಲೇಟಾಗಿ ಹೋದರೂ ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ. ಏನು ಸ್ಕೂಲಾಗುರು, ನಾವು ಯಾವಾಗಲಿಂದನೂ ಇದೇ ಕತೆ ಅಲ್ಲ ಗುರು ನಮ್ಮದು. ಸ್ಕೂಲಲ್ಲೂ ಲೇಟಾಗಿ ಹೋಗುತ್ತೆ, ಲೇಟಾಗಿ ಹೋಗುತ್ತೆ ಅಂದರೆ ಟೆನ್ಷನು. ಇವಾಗಲೂ ಆಫೀಸು ಅದೇ ಕತೆ. ಏನು ಚೇಂಜಸ್ ಗುರು, ದೊಡ್ಡವರಾಗಿ ನಾವು. ಒಂದು ದುಡ್ಡು ಬರುತ್ತಷ್ಟೇ ದುಡಿದ್ರೆ. ಓ, ಎಲ್ಲ ಬ್ಯೂಟಿಫುಲ್ಲಾಗಿ ರೆಡಿ ಆಗಿರ್ತಾರೆ ಇವತ್ತು ಶಿವರಾತ್ರಿ.
ಏನು ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಅಲ್ವಾ ಸೌಂಡು. ಚಚ್ಚಾಡಿದ್ರೆ ಸರಿಯಾಗಿ ಓಪನ್ ಆಗುತ್ತೆ ಡಿ ಬಿ ಕಿಲ್ಲರಲ್ಲು, ಬಟ್ ಸ್ಲೋ ಆಗೋದ್ರೆ ಬ್ಯೂಟಿಫುಲ್. ಬಟ್ ಆಡಿಯೋಲ್ ಅಷ್ಟು ತಗೊಳ್ಳಲ್ಲ. ನಾನು ಮೊನ್ನೆ ವಿಡಿಯೋಲ್ಲೂ ನೋಡಿದೆ, ಲೈವ್ ಆಗಿ ಕೇಳೋ ಸೌಂಡ್ಗೂ ಈ ವಿಡಿಯೋಲ್ ಸೌಂಡ್ಗೂ ಡಿಫ್ರೆನ್ಸ್ ಇದೆ. ಯಾಕಂದರೆ ಹಿಂದೆ ಕುಡಿಯುತ್ತಲ್ವಾ, ಅದಷ್ಟು ತಗೊಳ್ಳಲ್ಲ. ಬಟ್ ಕ್ರೇಜಿ ಆಗಿದೆ ಗುರು. ಬ್ರೇಕ್ ಪ್ಯಾಡ್ಸ್ ಇಲ್ವಲ್ಲ ಒಂಥರ ಅನಿಸುತ್ತೆ. ಒಂದಿದ್ರೆ ಒಂದಿರಲ್ಲ, ಒಂದಿದ್ರೆ ಒಂದಿರಲ್ಲ, ಒಂದು ಹಾಕ್ಸ್ರೆ ಇನ್ನೊಂದು ಹೋಗಿರುತ್ತೆ, ಒಂದು ಹಾಕ್ಸ್ರೆ ಇನ್ನೊಂದು ಹೋಗಿರುತ್ತೆ. ಇವತ್ತು ಆನಲ್ಲಿ ಐತಲ್ವಾ ನೋಡ್ರಿ ಮಾರ್ಕೆಟು. ಏನು ಗುರು, ಇನ್ನೂ ಬೆಳಗ್ಗೆ ಬೆಳಗ್ಗೆ ಬಂದಿದ್ರೆ ಸರಿಯಾಗಿರೋದು ರಶ್ಶು. ಈಗಾಗಲೇ ಟೈಮ್ ಎಷ್ಟು, 7:30 ಆಗೋಗ್ಬಿಟೈತೆ. ಹೂವಾಗಳು ನೋಡ್ರಿ ಗುರು, ಕ್ರೇಜಿ ಅಲ್ವಾ. ಆದರೂ ಇವಾಗ ಏನಾದರೂ ನಾನು ಆ ಕಡೆಯಿಂದ ಬಂದಿದ್ದಿದ್ರೆ ಕ್ಲೋಸು, ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ. ಓ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಸೊ ಯಪ್ಪ, ಬೆಳಗ್ಗೆ ಬೆಳಗ್ಗೆ ಇನ್ನು ಕ್ರೇಜಿ ಜನ ಇರ್ತಾರೆ. ಸೊ ಇವತ್ತಿನವರೆಗೂ ನಾನು ಎಷ್ಟು ವ್ಲಾಗ್ ಮಾಡಿದ್ದೀನಿ ಅಂದರೆ, ಹಿಂಗೆ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಆ ವಿಡಿಯೋಸಲ್ಲಿ ಒಳ್ಳೊಳ್ಳೆ ಹಬ್ಬ, ಯಾವುದು ಉಗಾದಿ ಆ ಥರ ಹಬ್ಬಗಳಿರ್ತಾವಲ್ವ, ಆ ಟೈಮಲ್ಲಿ ಏನಾಗುತ್ತೆ ವಿಡಿಯೋ ಮಾಡೋಣ ಅಂತ ಅಲ್ಲಿಂದ ಸರಿ ಮಾರ್ಕೆಟ್ ಫ್ಲೈಓವರ್ ಮೇಲೆ ಮಾಡೋಣ ಅಂತ ಅಲ್ಲಿಂದ ಆಫ್ ಅಂದ್ಕೊಂಡು ನಾನಲ್ಲೇ ಬಿಟ್ಕೊಂಬಂದ್ಬಿಟ್ಟಿರ್ತೀನಿ. ಆಯಿತಾ, ಸುಮ್ಮನೆ ಏನು ಮಾತಾಡ್ದಿರೋದೆಲ್ಲ ರೆಕಾರ್ಡ್ ಆಗಿರುತ್ತೆ. ಇಲ್ಲಿ ಬಂದು ಮಾರ್ಕೆಟ್ ತೋರಿಸೋಣ ಅಂತ ರೆಕಾರ್ಡ್ ಆನ್ ಮಾಡಿರ್ತೀನಿ ಹಿಂಗೆ, ಅದು ರನ್ನಿಂಗಲ್ಲಿ ಕೇಳಿಸಲ್ಲ ಒಂದೊಂದ್ಸತಿ, ಅದು ಅವಾಗ ಆಫ್ ಆಗೋಗಿರುತ್ತೆ. ನಾನು ಅವಾಗ ಮಾತಾಡೋದು ಮಾರ್ಕೆಟ್ ತೋರಿಸ್ಕೊಂಡು, ನೋಡ್ರ ಮಾರ್ಕೆಟ್ ಹೆಂಗಿದೆ ಅಂದ್ಬಿಟ್ಟು ಆಫೀಸ್ಗೆ ಹೋಗಿ ಕೂತ್ಕೊಂಡು ವೀಡಿಯೋಸ್ ಓಪನ್ ಮಾಡಿ ನೋಡಿದ್ರೆ ಯಾವ್ದು ಬ್ಯಾಡೋ ಅದು ರೆಕಾರ್ಡ್ ಆಗಿರುತ್ತೆ, ಯಾವ್ದು ಬೇಕೋ ಅದು ರೆಕಾರ್ಡ್ ಆಗಿರಲ್ಲ. ಅಯ್ಯಯ್ಯೋ, ಒಂದೊಂದು ಅವಸ್ಥೆ ಎಲ್ಲ ಗುರು. ಏನು ಗೊತ್ತಾ, ಸ್ವಲ್ಪ ಜನ ಇರ್ತಾರೆ ಗುರು ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗಬೇಕು ಗುರು. ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿದ್ದರೆ ಸಾಕು, ಸಹಿಸ್ಕೊಳ್ಳೋಕ್ಕಾಗಲ್ಲ. ಫ್ರೆಂಡ್ಸ್ ಅಂತ ಇರ್ತಾರೆ, ಅದು ಎಲ್ರಿಗೂ ಅಲ್ಲ ಹೇಳ್ತಿರೋದು, ಒಂದೊಬ್ಬರೊಬ್ರು ಇದ್ದೇ ಇರ್ತಾರೆ. ಒಂದು ಸ್ವಲ್ಪ ಜೆಲಸ್ ಫೀಲಿಂಗು, ಅವನಿಗಿಂತ ಚೆನ್ನಾಗಿ ಶೋಕಿ ಏನಾದರೂ ಗಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಉರಿ, ಎಕ್ಸಾಸ್ಟ್ಗಳೇನಾದರೂ ಸಕ್ಕದಾಗಿರೋದು ಹಾಕ್ಸ್ಕೊಬಿಟ್ರೆ ಉರಿ, ಸ್ವಲ್ಪ ಏನಾದರೂ ಹಂಗೆ ಹಿಂಗೆ ಸ್ವಲ್ಪ ಬಿಲ್ಡ್ ಆಗಿಬಿಟ್ರೆ ಉರಿ, ಸಹಿಸ್ಕೊಳಕ್ಕಾಗಲ್ಲ. ಏನಂದರೆ ಅವನೊಬ್ಬರೇ ಚೆನ್ನಾಗಿರಬೇಕು, ಅವರೇ ಚೆನ್ನಾಗಿರಬೇಕು, ಬೇರೆಯವರೆಲ್ಲ ಹಾಳಾಗೋಗ್ಬಿಡ್ಬೇಕು ಸ್ಟ್ಯಾಂಡರ್ಡು. ಒಂದು ಬೇಜಾರು ಏನಂದರೆ ಸ್ಟ್ಯಾಂಡರ್ಡಲ್ಲಿ ಹಿಂದಡೆ ಪಚಡಿ ಥರ ಕಾಣಿಸುತ್ತೆ, ಅದೊಂದೇ ಗುರು ಬೇಜಾರು, ಇನ್ನೇನಿಲ್ಲ. ಡಬಲ್ಸ್ ಕೂತ್ಕೊಬಿಟ್ರೆ ಫುಲ್ ಫ್ಲ್ಯಾಟಾಗಿ ಹೋಗುತ್ತೆ ಹಿಂದಗಡೆ, ಎಲ್ಲ ಕಡೆ ಪೊಲೀಸ್ಗಳವ್ರೆ, ಟ್ರಾಫಿಕ್ ಪೊಲೀಸು. ಬೆಳಗ್ಗೆ ಬೆಳಗ್ಗೆ ಯಾಕೆ ಇನ್ನೇ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಸಿಕ್ಕಾಕೊಂಡಿದ್ದೀನಿ ಬ್ರೋ. ಪಬ್ಜಿ ಯಾರು ಆಡ್ತೀರಾ ಗುರು? ನಾನು ಮುಂಚೆ ಆಡ್ತಿದ್ದೆ ಸಿಕ್ಕಾಪಟ್ಟೆ, ಇವಾಗ ರೇರ್ಲಿ, ಅವಾಗವಾಗ ಯಾವಾಗಾದರೂ ಆಡ್ತೀನಿ, ಅನ್ಇನ್ಸ್ಟಾಲ್ ಮಾಡಿಬಿಡ್ತೀನಿ, ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ, ಈ ಥರ ಎಲ್ಲ ಮಾಡ್ತಾ ಇರ್ತೀನಿ. ಒಂದೊಂದ್ಸತಿ ಬೇಕು ಅನಿಸುತ್ತೆ, ಒಂದೊಂದ್ಸತಿ ಯಾವನ ಗುರು ಬೇಕು, ಇದು ಟೈಮ್ ವೇಸ್ಟ್ ಮಾಡುತ್ತೆ ಥೂ ಅಂತ ಎಲ್ಲನೂ ಅನಿಸುತ್ತೆ. ಸೊ ರೈಟಿಂದ ಹೋಗೋಣ, ಲೆಫ್ಟಿಂದ ಯಾವಾಗಲೂ ಹೋಗಿದ್ದೆ. ಸೊ ಸಾರಿ, ಸ್ಟ್ರೈಟ್ ಯಾವಾಗಲೂ ಹೋಗಿದ್ದೆ.
ಸೊ ಮುಂಚೆ ಪಬ್ಜಿ ಗೇಮ್ ಬಿಟ್ಟಾಗ ನನಗೆ ಹೆಂಗಾಗಿ ಹೋಗಿತ್ತಂದರೆ ಆಡಿ ಅಂದರೆ ಒಂಥರ ಅವಾಗ ಏನಾಗುತ್ತೆ ಅಂದರೆ ಯಾವ್ದಾನ ಹೊಸ ಮೂವಿ ನೋಡಿದ್ರೆ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ನೋಡಿ ಆ ಥರ ಯಾವ್ದಾನ ಏರೋಪ್ಲೇನ್ ಹೋಯ್ತು ಅನ್ಕೋ ಈ ಮಚ್ಚ ಡ್ರಾಪ್ ಬಂತು ಆ ತಲೆಯಲ್ಲಿ ಅದೇ ಫೀಲ್ ಬರೋದು ಎಲ್ಲೋ ಡ್ರಾಪ್ ಬೀಳುತ್ತೆ ಇವಾಗ ಅಂದ್ಬಿಟ್ಟು ಆ ಥರ ಆಗೋದು. ಆಮೇಲೆ ಎಲ್ಲಾದರೂ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ರೆಡ್ಡಾಗಿ ಏನಾದರೂ ಕಾಣಿಸ್ತಂದ್ರೆ ಈ ಫ್ಲೇಯರು ಅಂತ ಅನಿಸೋದು ಈ ಥರ ಎಲ್ಲ ಅನಿಸ್ಬಿಟ್ಟ ಇದು ಗುರು. ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಗುರು, ಎಲ್ಲರೂ ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ, ಇದೇ ಥರ ನಿಮ್ಮ ಆಶೀರ್ವಾದ ಇರಲಿ. ನನಗಿಂತ ಚಿಕ್ಕವರಾದರೂ ಪರವಾಗಿಲ್ಲ, ಬ್ಲೆಸ್ಸಿಂಗ್ಸ್ ಅಂತೂ ಬೇಕು. ಇದರಲ್ಲಿ ವಯಸ್ಸು ಅನ್ನೋದು ಬರಲ್ಲ, ಸಪೋರ್ಟು ಪ್ರೀತಿ ಅನ್ನೋದು ಬರುತ್ತೆ. ಸೊ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಲವ್ ಯು ಆಲ್. ಎಲ್ಲ ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಆರಾಮಾಗಿರಿ, ಸೇಫ್ ಆಗಿರಿ, ಹುಷಾರು, ಒಳ್ಳೆ ಸಾಹಸ ಮಾಡಿರಿ, ಕೆಟ್ಟವ್ರನ್ನೆಲ್ಲ ದೂರ ಇಟ್ಬಿಡಿ, ಎಲ್ಲರೂ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಸಿ ಯು ಒನ್ ಸೆಕೆಂಡ್. ಬೈ ಬೈ, ಟಚ್ ಆಲ್, ಲವ್ ಯು ಆಲ್. ಸೋಲಲ್ಲ ಯಾವತ್ತಿಗೂ, ತಲೆ ತಕ್ಕಲ್ಲ ತಪ್ಪಿಲ್ಲ ಅಂದ್ರೆ ನನ್ನ ದೇವ್ರಾಣಿಗೂ, ಇಲ್ಲಿ ಜೊತೆ ಹುಡುಗಾಟ ಬೇಡ, ಸೈಡಿಗೆ ಹೋಗು.